ರಂಭಾಪುರಿ ಶ್ರೀಗಳ ಕಾರಿಗೆ ಚಪ್ಪಲಿಯನ್ನ ಎಸೆದಿರುವಂತಹ ಘಟನೆ ಒಂದು ನಡೆದಿದೆ ಯಾಕೆ ಈ ಬೆಳಕ್ ಬಂತ ಈ ಘಟನೆ ಅಂತ ಅಂದ್ರೆ ನೋಡೋಣ ಸೊ ಪಂಚಗ್ರಹ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಈ ಚಪ್ಪಲಿಯನ್ನ ಎಸೆಯುವಂತ ಕೆಲಸವನ್ನ ಭಕ್ತಾದಿಗಳು ಮಾಡಿದ್ದಾರೆ ಕೇಸ್ ಕೋರ್ಟ್ ನಲ್ಲಿದ್ರೂ ಮಠದ ಜಮೀನು ಉಳುಮೆಗೆ ಕಿಡಿಕಾರಿದ್ದಾರೆ ರಂಭಾಪುರಿ ಶ್ರೀಗಳ ವಿರುದ್ಧ ಧಿಕ್ಕಾರವನ್ನ ಕೂಗಿ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ತಳ್ಳಾಟ ನೂಕಾಟ ಸ್ಥಳದಲ್ಲಿ ಒಂದಿಷ್ಟು ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು ಶ್ರೀಗಳಿದ್ದ ಕಾರನ್ನ ಅಡ್ಡಗಟ್ಟೋಕೆ ಭಕ್ತರು ಪ್ರಯತ್ನವನ್ನ ಪಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಕಲಾದಿಗಿ ಬಳಿ ನಡೆದಿರುವಂತಹ ಘಟನೆ ಇದು ಭಕ್ತರು ಗುರುಗಳು ಅಂದ್ಕೊಂಡು ಅವ್ರನ್ನ ಪಾದ ಪೂಜೆ ಮಾಡ್ತಾರೋ ಅವ್ರನ್ನ ಎತ್ಕೊಂಡು ನೆರೆದಾಡ್ತಾರೋ ಈ ಆಸ್ತಿ ವಿಚಾರ ಬಂದರೆ ಜಮೀನಿನ ವಿಚಾರ ಬಂದರೆ ವ್ಯಾಜ್ಯ ಏನಾದರೂ ಬಂದರೆ ಅವರೇ ಚಪ್ಪಲಿಯನ್ನ ಹಿಡ್ಕೊಳ್ಳುವಂಥ ಪರಿಸ್ಥಿತಿಗೆ ಹೋಗ್ತಾರೆ ಇದು ಒಂದು ಭಕ್ತಿನ ಇದು ಭಕ್ತಿ ಅಂತ ಕರಿಬೇಕ ಆಸ್ತಿಗೋಸ್ಕರ ಜಮೀನಿಗೋಸ್ಕರ ಯಾರನ್ನ ನೀವು ಪೂಜಿಸ್ತಾ ಇರ್ತೀರೋ ಯಾರಿಗೆ ನೀವು ಕೈ ಮುಗಿತಾ ಇರ್ತೀರೋ ಅವ್ರಿಗೇ ಚಪ್ಪಲಿ ಎಸಿರೋದು ಭಕ್ತಿಯ ಅದು ಸ್ವಾರ್ಥ ಅಲ್ವಾ ಬ್ರಹ್ಮಪುರಿ ಶ್ರೀಗಳ ಕಾರಿಗೆ ಚಪ್ಪಲಿ ಎಸೆಯುವುದಂತ ಏನಾದ್ರ ಅರ್ಥ ಯಾವುದೋ ಒಂದು ವ್ಯಾಜ್ಯ ಇದೆ ಕೋರ್ಟ್ನಲ್ಲಿ ಇದೆ ಕೇಸು ಈ ಸಂದರ್ಭದಲ್ಲಿ ಅಲ್ಲೇನೋ ಒಂದಿಷ್ಟು ಆಗಿದೆ ಕರೆಕ್ಟು ಹಾಗಂತ ನೀವು ಅವ್ರಿಗೆ ಮುಕ್ಕೊಂಡು ಓಡಾಡ್ತಾ ಇದ್ದೀರಿ ಇಷ್ಟು ದಿನ ಈಗ ಅವ್ರಿಗೆ ಚಪ್ಪಲಿ ಎಸೆಯುವ ಮಟ್ಟಕ್ಕೆ ಹೋಗ್ತೀರಾ ಅಂತಂದರೆ ನಿಮಗೆ ಭಕ್ತಿ ಅಲ್ಲ ಅದು ಸ್ವಾರ್ಥತೆ ಇದೆ ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಮಾಡುವಂಥದ್ದು ಸ್ವಾರ್ಥದಿಂದ ಕೂಡಿರುವಂಥ ಮನೋಭಾವನೆ ಅಂತ ಹೇಳಿ ಯಾವ ಭಕ್ತಿನೂ ಇಲ್ಲ ಯಾವ ಗುರುಗಳ ಬಗ್ಗೆಯೂ ಕೂಡ ನಿಮಗೆ ಆ ಪ್ರೀತಿ ವಾತ್ಸಲ್ಯ ಆ ನಂಬಿಕೆ ವಿಶ್ವಾಸ ಇವ್ಯಾವುದೂ ಇಲ್ಲ ಓನ್ಲಿ ರೀತಿಯ ಹಿಂದೆ ಹೇಳಿರುವಂಥದ್ದು ಇದೆ ಹೆಣ್ಣು ಹೊಣ್ಣು ಮಣ್ಣು ಈ ಮೂರು ವಿಚಾರಕ್ಕೆ ಎಂಥ ಮಟ್ಟಕ್ಕಾದ್ರೂ ಜನ ಇಳಿತಾರೆ ಅಂತ ಹೇಳಿ ಅದನ್ನು ಬಿಟ್ಟರೆ ಯಾವುದಕ್ಕೂ ಕೂಡ ಇರೋದಿಲ್ಲ ಅಂತ ಹೇಳಿ ನನ್ನ ಸಹೋದ್ಯೋಗಿ ರವಿ ಹೇಳೋರು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದಾರೆ ಬಾಗಲಕೋಟೆಯಿಂದ ರವಿ ಯಾವ ಭಕ್ತರು ಶ್ರೀಗಳಿಗೆ ಕೈ ಮುಕ್ಕೊಂಡು ಓಡಾಡ್ತಾ ಇದ್ರು ಯಾವ ಶ್ರೀಗಳ ಪಾದಪೂಜೆಯನ್ನು ಭಕ್ತರು ಮಾಡ್ತಾ ಇದ್ರು ಒಂದು ವ್ಯಾಜ್ಯ ಬಂತು ಒಂದು ಕೋರ್ಟ್ನಲ್ಲಿ ವ್ಯಾಜ್ಯ ಇದೆ ಅಂತಂದಾಗ ಆ ವಿವಾದಕ್ಕೆ ಚಪ್ಪಲಿ ಎಸೆಯೋ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದಾದರೆ ಇದನ್ನು ಭಕ್ತಿ ಅಂತ ಕರಿಬೇಕಾ ಯಾತಕ್ಕೋಸ್ಕರ ಈ ಚಪ್ಪಲಿ ಎಸೆಯೋ ಘಟನೆ ನಡೀತು ಅಂತ ಅರುಣ್ ಏನು ಅಂತಂದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಈ ಕಲಾದ್ಗಿ ಭಾಗದ ಅಂದ್ರೆ ಬಾಗಲಕೋಟೆ ತಾಲೂಕಿನ ಕಲಾದಗಿ ಭಾಗ ಇದೆ ಅಲ್ಲಿ ಒಂದು ಗುರುಲಿಂಗೇಶ್ವರ ಮಠ ಅಂತಿದೆ ಅಲ್ಲಿ ಶಿವಾಚಾರ್ಯ ಸ್ವಾಮೀಜಿಗಳು ಲಿಂಗೈಕರಾಗ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಈ ಮಠದ ಆಸ್ತಿ ಸುಮಾರು ಎಪ್ಪತ್ತೆರಡು ಎಕರೆ ಜಮೀನು ಉಳ್ಳಂತದ್ದು ಈಗಾಗಲೇ ಐದುನೂರ ಇಪ್ಪತ್ನಾಲ್ಕು ಮೀಟರ್ಗೆ ಅಂದ್ರೆ ಕೃಷ್ಣ ಮೇಲ್ದಂಡೆ ಯೋಜನೆಯ ಐದುನೂರ ಇಪ್ಪತ್ನಾಲ್ಕು ಮೀಟರ್ಗೆ ನೀರನ್ನು ಏರಿಸಿದ್ರೆ ಇಲ್ಲಿ ಸುಮಾರು ನಲವತ್ತೆರಡು ಎಕರೆ ಜಮೀನು ಮುಳುಗಡೆ ಆಗಲಿದೆ ಹಿನ್ನೆಲೆಯಲ್ಲಿ ಇಲ್ಲಿನ ಏನು ಭಕ್ತರಾಗಿದ್ದರು ಅವರು ಈ ಎರಡು ಸಾವಿರದ ಹದಿನಾರರಲ್ಲಿ ಶಿವಾಚಾರ್ಯ ಸ್ವಾಮೀಜಿಯವರು ಲಿಂಗೈಕ್ಯರಾದ ನಂತರ ಗಂಗಾಧರ ಸ್ವಾಮೀಜಿಯವರನ್ನ ಭಕ್ತರ ಅಭಿಪ್ರಾಯವಿಲ್ಲದೆ ಇಲ್ಲಿ ನೇಮಿಸಲಾಗುತ್ತೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಭಕ್ತರ ಆಕ್ರೋಶದ ಕಟ್ಟೆ ಹೊಡೆದಿದೆ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನಾರರಿಂದಲೇ ಈ ರೀತಿಯಾದಂಥ ವ್ಯವಸ್ಥೆ ಇಲ್ಲಿ ಇದ್ದಿರ್ತಕ್ಕಂಥದ್ದು ಅಂದರೆ ಈ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆ ವಿಚಾರದಲ್ಲಿ ಒಂದು ವಿವ ವಿವಾದ ಏರ್ಪಡುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಶಿವಾಚಾರ್ಯ ಸ್ವಾಮೀಜಿಗಳನ್ನ ವಿರೋ ಏನು ಲಿಂಗೈಕ್ಯರಾದ ನಂತರ ಅವರ ಸಂಬಂಧಿಕರಾದ ಗಂಗಾಧರ ಸ್ವಾಮೀಜಿ ಅವರನ್ನೇ ಪೀಠಾಧಿಪತಿ ಆಗ್ಲಿಕ್ಕೆ ಏನು ರಂಭಾಪುರಿ ಶ್ರೀಗಳು ಮುಂದಾಗ್ತಾರೆ ಆ ಹಿನ್ನೆಲೆಯಲ್ಲಿ ಭಕ್ತರು ಸಾಕಷ್ಟು ಆಕ್ರೋಶವನ್ನು ಹಾಕ್ತಾರೆ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಆ ಹಿನ್ನೆಲೆಯಲ್ಲಿ ಏನು ಯಾವುದೇ ಸ್ಪಂದನೆ ಇಲ್ಲದೆ ರಂಭಾಪುರಿ ಶ್ರೀಗಳು ಗಂಗಾಧರ ಸ್ವಾಮೀಜಿ ಅವರನ್ನ ಪೀಠಾಧಿಪತಿ ಮಾಡಿದ್ದಕ್ಕೆ ಇಲ್ಲಿರ್ತಕ್ಕಂತಹ ಭಕ್ತರ ಸಹನೆ ಕಟ್ಟೆ ಒಡೆದಿರ್ತಕ್ಕಂಥದ್ದು ಆ ಎರಡು ಸಾವಿರದ ಹದಿನಾರರಲ್ಲೂ ಆ ಪೀಠಾಧಿಪತಿ ಆಯ್ಕೆ ಸಮಯದ ೂ ಕೂಡ ಈ ಕಲಾವಿ ಭಾಗದಲ್ಲಿ ಒಂದು ದೊಡ್ಡ ಗಲಾಟೆ ಆಗಿತ್ತು ಸಾಕಷ್ಟು ಭಕ್ತರ ಆಕ್ರೋಶ ವಿರೋಧ ವ್ಯಕ್ತವಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗ ಏನು ಆ ಎರಡೂ ಗುಂಪಿನ ಮಧ್ಯೆ ಒಂದು ಏನು ನ್ಯಾಯಾಲಯದಲ್ಲಿ ಈ ಕೋರ್ಟ್ ಅನ್ನ ವ್ಯಾಜ್ಯವನ್ನ ಇತ್ಯರ್ಥ ಮಾಡಬೇಕು ಅಂತಂದಾಗ ಈ ಸದ್ಯಕ್ಕೆ ಈ ಮಠದ ವಿಚಾರವಾಗಿ ಐದು ಕೇಸ್ಗಳು ಈಗಾಗಲೇ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದಲ್ಲಿರುವಂತದ್ದು ಹೀಗಿರುವಾಗಲೇ ಈ ಮಠದ ಆಸ್ತಿಯನ್ನ ಕಬಳಿಸಲಿಕ್ಕೆ ಇಲ್ಲಿರ್ತಕ್ಕಂತ ಸದ್ಯದ ಪೀಠಾಧಿಪತಿ ಗಂಗಾಧರ ಸ್ವಾಮೀಜಿ ಅವರು ಮುಂದಾಗಿದ್ದಾರೆ ಅನ್ನೋದಕ್ಕೆ ಇಲ್ಲಿನ ಭಕ್ತರು ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿ ಅವರ ವಿರುದ್ಧ ತಿರುಗಿ ಬಿದ್ದಿರತಕ್ಕ ಅಷ್ಟೇ ಅಲ್ಲದೆ ಈ ಭಕ್ತರ ವಿರೋಧದ ಮಧ್ಯೆಯೂ ರಂಭಾಪುರಿ ಶ್ರೀಗಳನ್ನ ಈ ಕಲಾದಗಿ ಗ್ರಾಮದ ಪಕ್ಕದಲ್ಲಿ ಉದ್ಗಟ್ಟಿ ಗ್ರಾಮದಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಮಾಡಲಿಕ್ಕೆ ಮುಂದಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ರಂಭಾಪುರಿ ಶ್ರೀಗಳು ಈ ಭಕ್ತರ ವಿಚಾರವನ್ನು ಮಾಡಬೇಕಾಗಿತ್ತು ಭಕ್ತರ ಸ್ಪಂದನೆಯನ್ನು ತಗೊಳ್ಬೇಕಾಗಿತ್ತು ಹಾಗಾಗಿ ಅವರು ಯಾವುದೇ ಭಕ್ತರಿಗೆ ಭೇಟಿಯಾಗದೆ ದಿಢೀರನೆ ಗಂಗಾಧ ಸ್ವಾಮೀಜಿ ಅವರ ಜೊತೆ ಕಾರಿನಲ್ಲಿ ಹೊರಟಿರೋ ಕಾರಣ ಇವರ ಸಹಜವಾಗಿ ಇಲ್ಲಿನ ಭಕ್ತರ ಆಕ್ರೋಶದ ಕಟ್ಟೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು ಹಾಗಾಗಿ ಯಾರು ಸಹನೆಯನ್ನು ಕಳುಕೊಂಡಂತ ಓರ್ವ ಆ ಕಾರಿಗೆ ರಂಭಾಪುರಿ ಶ್ರೀಗಳು ಹೊರಟಿರ್ತಕ್ಕಂತ ಕಾರಿಗೆ ಚಪ್ಪಲಿಯನ್ನ ಎಸತಿರ್ತಕ್ಕಂಥದ್ದು ಈಗ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ನಾಮಫಲಕದಲ್ಲಿ ನೀವು ನೋಡ್ತಾ ಇರ್ಬೋದು ಅರುಣ್ ಗುರುಲಿಂಗೇಶ್ವರದ ಮಠದ ಆಸ್ತಿಯನ್ನ ಕಬಳಿಸಲು ಬಂದ ಗಂಗಾಧರ್ ಸ್ವಾಮೀಜಿಗೆ ಧಿಕ್ಕಾರ ಅನ್ನುವಂತಹ ಏನು ನಾಮ ಫಲಕಗಳನ್ನು ನಾನೇ ಪೀಠಾಧಿಪತಿ ತಿರುಗುತ್ತಿರುವ ಗಂಗಾಧರ ಸ್ವಾಮೀಜಿಗೆ ಧಿಕ್ಕಾರ ಅಂತ ಅನ್ನುವಂಥದ್ದು ಇನ್ನು ರಂಭಾಪುರಿ ಶ್ರೀಗೂ ಧಿಕ್ಕಾರ ಅನ್ನುವಂತ ಏನು ಫಲಕಗಳನ್ನ ಇಲ್ಲಿ ಹಿಡ್ಕೊಂಡಿರ್ತಕ್ಕಂಥದ್ದು ಇವರೆಲ್ಲರೂ ಕೂಡ ಇದೇ ಗ್ರಾಮದವರೇ ಇದೇ ಇದೇ ಮಠದ ಭಕ್ತಾದಿಗಳು ಇವರು ಆದ್ರೆ ಗಂಗಾಧರ ಸ್ವಾಮೀಜಿ ಅವರಲ್ಲಿ ವಿದ್ವತ್ತಿಲ್ಲ ಅವರು ಶಿವಾಚಾರ್ಯ ಸ್ವಾಮೀಜಿಗಳ ಸಂಬಂಧಿಕರು ಹೀಗಾಗಿ ಇವರನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಹಿನ್ನೆಲೆಯಲ್ಲಿ ಇಷ್ಟೆಲ್ಲವೂ ಆದ್ದಂತ ಆದ್ರೂ ರಂಭಾಪುರಿ ಶ್ರೀಗಳು ಇವರನ್ನ ಗಂಗಾಧರ ಸ್ವಾಮೀಜಿ ಅವರನ್ನ ಪೀಠಾಧಿಪತಿ ಮಾಡಿದ್ದಕ್ಕೆ ಇಲ್ಲಿನ ಭಕ್ತರು ಈ ಮಠದ ಪೀಠಾಧಿಪತಿ ವಿರುದ್ಧ ಮುನಿಸ್ಕೊಂಡು ಈ ರೀತಿಯ ಹೋರಾಟಕ್ಕೆ ಅರುಣ್ ಈಗಾಗ್ಲೇ ಇಲ್ಲಿನ ಸಾಕಷ್ಟು ಮಹಿಳೆಯರನ್ನು ಗಂಗಾಧರ ಸ್ವಾಮೀಜಿ ಅವರನ್ನ ವಿರೋಧಿಸೋದ್ ಯಾಕ್ರಿ ಅಮ್ಮ ನಮಗೆ ಒಪ್ಕೆಲ್ರಿ ಸ್ವಾಮೀಜಿ ಯಾಕೆ ಇಲ್ಲ ಈ ಆಸ್ತಿ ಹೊಡಿಯಾಕ್ ಬಂದ್ರಿ ಮಠದ ಆಸ್ತಿನ ಒಂಬತ್ತು ವರ್ಷ ಆಯ್ತ್ರಿ ನಾವು ಮಠಕ್ಕೆ ಇನ್ನೂ ದೀಪ ಹಚ್ಚಕ್ ಬಂದಿಲ್ರಿ ನಾವು ಇದು ಕೋರ್ಟ್ ಇಂದ ಆದೇಶ ಐತ್ರಿ ಕೋರ್ಟಿಂದ ಆದೇಶನ ಐತ್ರಿ ಇದು ಇದು ಅದ್ರ ಮ್ಯಾಲ ನೀವು ಎಲ್ಲಾ ಇಲ್ಲೆಲ್ಲ ಮಟ್ಟದ ಇದನ್ನ ಕಟ್ಟಡಗಳನ್ನ ಇದ್ ಮಾಡಾಕತ್ತರೀ ಹೊಳೆ ಹೊಲದೊಳಗೆಲ್ಲ ಬೋರ್ ಹಾಕ್ಸುದು ಅದನ್ನೆಲ್ಲ ಅಗಿ ಹಚ್ಚುದು ಅದನ್ನ ಮಾಡೋದು ಮಾಡಾಕತ್ತೀ ನಮ್ಗೆಲ್ಲಾ ಜನರು ಒಪ್ಗೇನೆ ಇಲ್ರಿ ಆ ಸ್ವಾಮಿ ನಮಗೆ ಬೇಕಾಗೂನು ಇಲ್ರಿ ಅವೆಲ್ಲ ಎಂಗೇಜ್ಮೆಂಟ್ ಆಗಿ ಬಂದಾವ್ರಿ ಅವ ಸಂಸಾರ ಮಾಡಕ್ಕೆ ಹೋದಾವ್ ರೀ ಅವ ನಮ್ಗೆ ವಾಪಸ್ ಬಂದನ್ರಿ ಅವ ಆದ್ರ ಹೊಳೆ ಚಂದ್ರಶೇಖರ್ ಅಜ್ಜಾರ ಸಂಬಂಧಿಕರ ಅವ್ರಿ ಅವ ತಂಗಿ ಅವ ಅವ್ನು ನಮ್ಗೆ ಒಪ್ಪಿಗೆ ಇಲ್ರಿ ಅಮ್ಮ ಮನೆಯಲ್ಲಿರುವಂಥ ಸ್ವಾಮೀಜಿ ಅವ್ರು ಇದು ಇಲ್ರಿ ಯಾರು ಬರ್ತಾರ ಬರಲಿ ಸ್ವಾಮೀಜಿ ಕೋರ್ಟಿಂದ ಆದೇಶ ಆಗಿ ಬರಲಿ ಅಲ್ಲಿತನ ಇವ ಯಾಕೆ ಇಷ್ಟು ಇದನ್ನ ಮಾಡಾಕತ್ತಾರ ಇವರು ರಂಭಾಪುರಿ ಶ್ರೀ ಶ್ರೀಗಳು ಅವ್ರನ್ನ ಕರ್ಕೊಂಡು ಯಾಕೆ ಹೋಗ್ಬೇಕು ಇಲ್ಲಿಗೆ ಬಂದು ಗಂಗಾಧರ್ನ ಇದೆಲ್ಲ ಅಲ್ಲಿ ಅಲ್ಲಿ ನಿಂತಿದ್ವಿಲ್ರಿ ನಾವು ಸ್ಟ್ರೈಕ್ ಮಾಡಕ್ಕೆ ಹಾಂ ಮತ್ತೆ ಅಷ್ಟು ಮೀರಿ ಇದೆಲ್ಲ ಇದು ಆಸ್ತಿ ನುಂಗಾಕ ಬಂದಾರಂದ್ರೆ ನಮ್ಗೆ ಕಿಚ್ಚು ಅದೈತೆ ರೀ ಹೆಣ್ಮಕ್ಳು ಎಲ್ಲರೂ ನಾವು ಸ್ಟ್ರೈಕ್ ಮಾಡಕ್ಕೆ ನಿಂತೀವ್ರಿ ರೀ ಅರುಣ್ ನೋಡಿದ್ರಲ್ಲ ಇಷ್ಟು ಇಲ್ಲಿನ ಮಹಿಳೆಯರು ಹೇಳುವಂತದ್ದು ಸಾಕಷ್ಟು ವಾಜಿಯನ್ನು ನಾನು ಮಾತಾಡ್ಸ್ತಾ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆ ಅಲ್ಲ ಈಗಾಗ್ಲೇ ಏನು ರಂಭಾಪುರಿ ಶ್ರೀಗಳು ಮಠದ ಸ್ವಾಮೀಜಿ ಅವರನ್ನ ಮಾಡ್ಲಿಕ್ಕೆ ಮುಂದಾದಾಗ ಮಠದ ಸ್ವಾಮೀಜಿ ಏನು ಗಂಗಾಧರ ಸ್ವಾಮೀಜಿ ಅವರನ್ನ ಪೀಠಾಧಿಪತಿ ಆಗಿ ಮಾಡ್ಲಿಕ್ಕೆ ಮುಂದಾದಾಗ ಅರುಣ್ ನೀವು ನೋಡಿದ್ರಲ್ಲ ಇಷ್ಟು ಮಹಿಳೆಯರು ಈಗಾಗಲೇ ಇಲ್ಲಿ ಗಂಗಾಧರ ಸ್ವಾಮೀಜಿ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು ಇವರ ಒಂದೇ ಒಂದು ಮಾತು ಅಂದ್ರೆ ಈ ಗಂಗಾಧರ ಸ್ವಾಮೀಜಿ ಸಂಸಾರಿಕ ಮಠಾಧೀಶರು ಈ ಮಠಕ್ಕೆ ಸಂಸಾರಿಕ ಮಠಾಧೀಶರು ಇರಬಾರ್ದು ಸಾಕಷ್ಟು ವಿದ್ವತ್ವವನ್ನು ಬಂದಿರಬೇಕು ಅಷ್ಟೇ ಅಲ್ಲದೆ ಈ ಗ್ರಾಮದ ಅಭಿವೃದ್ಧಿಗಾಗಿ ಅವರು ಶ್ರಮಿಸಬೇಕು ಅನ್ನುವಂಥದ್ದು ಇಲ್ಲಿಯ ಪುರುಷರ ಭಕ್ತರಾದಂಥದ್ದು ಹೊಸೂರವರು ನಮ್ಮ ಜೊತೆಗಿದ್ದಾರೆ ಬಸವಣ್ಣಪ್ಪ ಹೊಸೂರವರು ಅವರನ್ನು ನಾನು ಮಾತಾಡ್ಸ್ತೈತಿ ಮಾತಾಡಿಸ್ತೀನಿ ಸರ್ ಈ ಮಠದ ಗಂಗಾಧರ ಸ್ವಾಮೀಜಿ ಅವರನ್ನ ವಿರೋಧ ನೀವು ಅವ್ನಲ್ಲಿ ಅರ್ಹತೆಗೆ ಏನೈತೆ ಅವ್ನ ಕೇಳ್ರಿ ಕರಿಸ್ರಿ ಅವ್ನು ಅವನಲ್ಲಿ ಅವನಲ್ಲಿ ಅರ್ಹತೆ ಏನೈತಿ ಪೀಠಾಧಿಪತಿ ಯೋಗ್ಯದ ಗರಸ್ ರಂಭಾಪುರ ಶ್ರೀಗಳನ್ನ ಕರ್ಸಿ ಕೇಳ್ರಿ ಕರ್ಸ್ರಿ ಅವ್ನು ಬೇಕಾರೆ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಿ ಗಂಗಾಧರ ಗಂಗಾಧರ ಸ್ವಾಮೀಜಿ ಅವ್ರನ್ನ ವಿರೋಧ ಮಾಡ್ತೀರಿ ಸರಿ ಆದರೆ ರಂಭಾಪುರಿ ಶ್ರೀಗಳನ್ನೂ ವಿರೋಧ ಮಾಡ್ತಾ ಇದ್ರಲ್ಲ ರಂಭಾಪುರಿ ಶ್ರೀಗೆ ಸಂಬಂಧಪಟ್ಟವರು ಅವರು ತಮ್ಮ ಅಂಶ ಪರಂಪರೆ ಬೆಳೆಸುವಂತ ಮಠ ಕೆಲಸಗಳನ್ನ ನಡೆಸಿ ಅವರು ಎಂಟು ವರ್ಷ ಆತು ರಂಭಾಪುರ ಶ್ರೀ ತನ್ನ ಹೆಸರು ಉಳಿಸಬೇಕಾಗಿತ್ತಪ್ಪ ಅವ್ರು ಯೋಗ್ಯವಾಗಿ ಪೀಠಾಕೆ ಬಂದಿದ್ದೀನಿ ಬಿಟ್ಟು ಅವನು ಹೆಸರು ಉಳುಕು ಅಜರಾಮರವಾಗಿ ನಮ್ಮ ಕಲಾಗೆ ಉಳಿಯುವಂಥ ಕೆಲಸ ಮಾಡಬೇಕಾಗಿತ್ತು ತನ್ನ ಸ್ವಾರ್ಥಕ್ಕಾಗಿ ಆಸ್ತಿ ಲಪಾಯಿಸುವ ಸಲುವಾಗಿ ತನ್ನ ಹೆಸರು ಕೆಲ್ಸಗಳ ಸಲುವಾಗಿ ಅವ್ನು ಗಂಗಾಧರ ಸ್ವಾಮಿನ ಬಿಟ್ಟನುಗುಣ ನಮ್ಗೆ ಒಳ್ಳೆಯದಕ್ಕೆ ಬಿಟ್ಟಿಲ್ಲ ನಮ್ಮ ವಿಚಾರವಾಗಿ ನೀವು ರಂಭಾಪುರಿ ಶ್ರೀಗಳ ಜೊತೆ ಹಿಂದೆ ಮಾತಾಡಿದಿರಾ ಮಾತಾಡಿದ್ರು ಸಹಿತ ಅವ್ರು ಕೇಳಿಲ್ಲ ನಾ ಬಿಟ್ಟಿದ್ದೆ ಮರಿತೋ ಕಾರ್ಡ್ಗಳನ್ನ ತಗೋಬೇಕಂದ್ರೆ ಅವ್ನು ಕಾಡುಗಳನ್ನ ನಾ ಕಾಡ್ ಕೊಡ್ತೀನಿ ಅದನ್ನು ಸುಧಾರಿಸ್ಬೇಕಂತ ನಮಗೆ ಹೇಳಿದರು ಇದು ಯೋಗ್ಯವಾದ ಪೀಠಾಧಿಪತಿ ಅಲ್ಲ ಇಲ್ಲಿ ಚಂದ್ರಶೇಖರ್ ಶಿವಾಚಾರ್ಯದಾಗಿ ಇವ್ರು ಇದ್ರು ಇವನಲ್ಲಿ ಅಷ್ಟ ಇಲ್ಲ ವಂಶ ಪರಂಪರೆ ಮಠ ಅಲ್ಲ ಅಂತ ಎಷ್ಟು ಹೇಳಿದ್ರೂ ಸಹಿತ ನಾ ಕೊಟ್ಟಂತ ಕಲ್ಲನ್ನು ತಗೋಬೇಕಂತ ಕಂಡೀಷನ್ ಮಾಡಿದ್ರು ಆ ಕಲ್ಲನ ಪರ ಅದು ಮೂರ್ತಿ ಆಗಿಲ್ಲ ಮೂರ್ತಿನೂ ಆಗುವುದಿಲ್ಲ ನಿಮಗೆ ಎಂತ ಎಂತ ಯಾವ ರೀತಿಯ ಸ್ವಾಮೀಜಿ ಬೇಕಾಗಿತ್ತು ಅಲ್ಲಿ ಯೋಗ್ಯವಾದ ಪೀಠಾಧಿಪತಿ ಆಗಿರ್ಬೇಕು ಜೀವನ ಕಾವಿ ಧರಿಸಿದಂಥ ಸ್ವಾಮಿ ನಮಗೆ ಬೇಕಾಗಿಲ್ಲ ಕಾವಿ ಧರಿಸಿದವರು ಎಂತ ಕಾವಿ ಧರಿಸ್ತಾರ ಕಾವ್ಯ ಧರಿಸುವಂಥದ್ದು ಉದ್ದೇಶ ಏನು ಹೇಳ್ರಿ ಏನು ಅವರಲ್ಲೇ ಆಶಾ ಆಕಾಂಕ್ಷೆಗಳು ಏನು ಇರಬಾರ್ದು ಇವ್ರಿಗೆಲ್ಲನೂ ಬೇಕಂತಂದ್ರೆ ಇವ್ರು ಕಾವ್ಯ ಧರಿಸಿದ್ರೂ ಉಪಯೋಗಿಲ್ಲ ಮೂರು ಅಲ್ಲ ಹದಿನೆಂಟು ಸಾವಿರ ಒಳಗ ಮೂರು ಸಾವಿರ ಮಠ ಒಳ್ದವು ಕಣ್ಣೇರಿ ಶ್ರೀಗಳ ವಾಟ್ಸಪ್ನೊಳಗೆ ಎಲ್ಲ ಶ್ರೀಗಳಿಗೆ ಭಕ್ತಾದಿಗಳಿಗೆ ಅನೌನ್ಸ್ ಮಾಡ್ಯಾರ ಭಕ್ತಾದಿಗಳಿಗೆ ಎಲ್ಲರಿಗೆ ಅನೌನ್ಸ್ ಮಾಡ್ಯಾರ ಹದಿನೆಂಟು ಸಾವಿರ ಮಾಡಿದ್ರು ಮೂರು ಸಾವಿರಗಳ್ವು ಎಲ್ಲ ಭಕ್ತಾದಿಗಳು ಎತ್ತರಿಕೆಂಡೀರಿ ಅಂತೇಳಿ ಅನೌನ್ಸ್ ಮಾಡ್ಯಾರ ಅದನ್ನ ಅವರು ರಾಮಪುರುಷಗಳು ಅಂತ ಅಂತೇಳಿ ಅವರು ನೋಡಿದ್ರಲ್ಲ ಇಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಗ್ರಾಮದ ಇನ್ನೂರು ವೈಯರು ಇದ್ದಾರೆ ಮಾತಾಡಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಚಾರ ಈ ಗಂಗಾಧರ ಸ್ವಾಮೀಜಿಯವರನ್ನ ಯಾಕೆ ವಿರೋಧಿಸ್ತಾ ಇದ್ದೀರಿ ನೀವು ಗ್ರಾಮಸ್ಥರು ನೋಡ್ರಿ ನಾವು ವಿರೋಧ ಮಾಡೋದು ಇಷ್ಟೇ ಅವರು ಮೊದಲಿನ ಚಂದ್ರಶೇಖರ ಅವರು ಹೆಂಗೆ ಪಾಠಶಾಲ ಮುಗಿಸಿ ಬಂದಿದ್ರಲ್ಲ ಹಂಗೆ ಅವರು ಪಾಠಶಾಲ ಮುಗಿಸಿ ಬಂದಿಲ್ಲ ಈ ಮಠದ ಜಾಗೃತ ಮಠದ ಇದು ಸದ್ಯ ಕಳೆ ಸುತ್ತ ಹೆಸರಾದಂಥ ಮಠ ಅದಕ್ಕೆ ನ ಪ ಮೈಸೂರಾಗಲಿ ಅಥವಾ ಬೆಂಗಳೂರಾಗಲಿ ಎಲ್ಲೇ ಆಗಲಿ ನಾಲ್ಕು ವರ್ಷ ಪಾಠಶಾಲ ಶಿವಾಚಾರ್ಯ ಅರ್ಹತೆ ಉಳುವಂಥ ಪಾಠಶಾಲ ಮುಗಿಸಿ ಬಂದಂಥ ಶಿವಾಚಾರ್ಯರು ನಮಗೆ ಬೇಕು ಇವರು ಅಂಥ ಪಾಠಶಾಲೆಗಳನ್ನು ಮುಗಿಸಿ ಬಂದಿಲ್ಲ ಅದಕ್ಕೆ ಇವರು ನಮಗೆ ಬೇಕಾಗಿಲ್ಲ ಪಾಠಶಾಲ ಮುಗಿಸಿ ಬಂದು ಈ ಮಠಕ್ಕೆ ಅರ್ಹತೆ ಆಗುವಂಥ ಪೀಠಾಧಿಪತಿಗಳನ್ನು ಅವರು ಇಲ್ಲಿ ನೇಮಿಸ್ಬೇಕು ಮತ್ತು ಪಟ್ಟಾಧಿಕಾರ ಇದು ಗಂಗಾಧರ ಪಟ್ಟಾಧಿಕಾರಿ ಮಠದೊಳಗಾಗಿಲ್ಲ ಅಲ್ಲಿ ರಂಭಾಪುರ ಆಗ್ಯದ ನಾವು ಯಾರು ಇಲ್ಲಿ ಹೋಗಿಲ್ಲ ಅರುಣ್ ಇಲ್ಲಿಯ ಭಕ್ತರು ಇಷ್ಟೇ ಯಾವುದೇ ಕಾರಣಕ್ಕೂ ಇಲ್ಲಿಯ ಭಕ್ತರ ಅಭಿಪ್ರಾಯವನ್ನ ಸಂಗ್ರಹಿಸಿದೆ ರಂಗಾಪುರಿ ಶ್ರೀಗಳು ಈ ಗಂಗಾಧರ ಸ್ವಾಮೀಜಿ ಅವರನ್ನ ಏನು ಮಠದ ಪೀಠಾಧಿಪತಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಈ ಆಕ್ರೋಶದ ಕಟ್ಟೆ ಭಕ್ತರ ಆಕ್ರೋಶದ ಕಟ್ಟೆ ಈಗಾಗಲೇ ಒಡೆದಿರ್ತಕ್ಕಂಥದ್ದು ರಂಭಾಪುರಿ ಶ್ರೀಗಳನ್ನು ಸಹ ಇವರು ವಿರೋಧ ಮಾಡಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಈ ಮಠದ ಪೀಠಾಧಿಪತಿ ಗಂಗಾಧರ ಸ್ವಾಮೀಜಿ ಅವರು ಏನಿದ್ದಾರೆ ಅವರು ಸಂಸಾರಿಕ ಮಠಾಧೀಶರು ಅಷ್ಟೇ ಅಲ್ಲದೆ ಅವರಿಗೆ ವಿದ್ವತ್ತಿಲ್ಲ ಮಠದ ಆಸ್ತಿಯನ್ನ ಲಭಾಯಿಸಲಿಕ್ಕೆ ಬಂದಿರತಕ್ಕಂತ ಆರೋಪವನ್ನ ಇಲ್ಲಿನ ಗ್ರಾಮಸ್ಥರು ಮತ್ತು ಭಕ್ತರು ಮಾಡ್ತಾ ಇರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈ ಎಲ್ಲ ವಿಚಾರವಾಗಿ ಇಂದು ಕಲಾದಗಿ ಗ್ರಾಮದ ಗುರುಲಿಂಗೇಶ್ವರ ಮಠದ ಆವರಣ ಉದ್ವಿಗ್ನಗೊಂಡಿರ್ತಕ್ಕಂಥದ್ದು ಅರುಣ್ ಓಕೆ ರವಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು